आत्मीय विद्यार्थी इंदिन तरगतिगे स्वागत इवागा वंद हाडिनोंदिगे पाठवन्न शुरु माडोणवा वंदिन सायंकालदली आटद वेळेय समयदली हनि हनि मळेयु बंदिहुदु निच्छळ बिसिलु बिद्दिहुदु आटके सोगसनु तंदिहुदु कामन बिल्लदु मूडिहुदु बिल्लनु नोडिद नावेल्ला निंतेवु अल्ले हरुषदली निंतेवु अल्ले हरुषदली निंतेवु अल्ले हरुषदली हाडु चेन्नागित्तल्वा मक्कळे ಹಿಂದಿನ ತರಗತಿಯಲ್ಲಿ ನಾವು ಹೂಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಆ 5 ಹೂಗಳ ಜೊತೆಗೆ ಇನ್ನೂ 5 ಹೂಗಳನ್ನು ಸೇರಿಸಿಕೊಂಡು 10 ಹೂಗಳ ಹೆಸರುಗಳನ್ನು ನಾವು ಇವತ್ತು ಹೇಗೆ ಬರಿಬೇಕು ಮತ್ತು ಹೇಗೆ ಓದಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ನಾನು ಕೆಲವೊಂದಿಷ್ಟು ಹೂಗಳನ್ನು ಇಟ್ಟಿದ್ದೀನಿ, ಇವುಗಳನ್ನು ನೀವು ಗುರುತಿಸ್ತಾ ಹೋಗಬೇಕು ಮಕ್ಕಳೇ. ಇಲ್ಲಿ ನೋಡ್ರಿ, ಇದು ಯಾವ ಹೂವು? ಸೇವಂತಿಗೆ ಹೂವು. ಇದು ಯಾವ ಹೂ ನೋಡ್ರಿ, ಗೊತ್ತಾಗ್ತಾ ಇದೆಯಾ? ಈ ಹೂಗಳೆಲ್ಲ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬೆಳೆದಿರ್ತಾವ. ನೀವು ಸ್ವಲ್ಪ ಗಮನಿಸಿದ್ರೆ ಈ ಹೂ ಯಾವ ಅಂತ ಗೊತ್ತಾಗ್ತೈತಿ. ಇದು ಯಾವ ಹೂವು? ಗುಲಾಬಿ ಹೂವು. ROSE ರೋಸ್ ಅಂದ್ರೆ ಗುಲಾಬಿ ಹೂವು ಅಂತ ನಾವು ಇದನ್ನ ಕರಿತೀವಿ. ಈ ಹೂ ನೋಡ್ರಿ, ಇದು ನಿಮ್ಮ ತೋಟದಲ್ಲಿ ಬೆಳೆದಿರ್ತದೆ, ಚೆಂಡು ಹೂವು. MARIGOLD ಮಾರಿಗೋಲ್ಡ್ ಅಂದ್ರೆ ಚೆಂಡು ಹೂವು ಅಂತ ನಾವಿದನ್ನ ಕರಿತೀವಿ. ಈ ಹೂ ನೋಡ್ರಿ, ಹಿಬಿಸ್ಕಸ್ ದಾಸವಾಳ ಹೂವು. HIBISCUS ಹಿಬಿಸ್ಕಸ್ ಅಂದ್ರೆ ದಾಸವಾಳ ಹೂವು ಅಂತ ನಾವು ಇದನ್ನ ಕರಿತೀವಿ. ಇವು ನೋಡ್ರಿ ಹೂಗಳು, ಮಲ್ಲಿಗೆ ಹೂವು. JASMINE ಜಾಸ್ಮಿನ್ ಅಂದ್ರೆ ಮಲ್ಲಿಗೆ ಹೂವು, ಮಲ್ಲಿಗೆ ಹೂವು ಅಂತ ನಾವು ಇದನ್ನ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ಈ ಹೂಗಳ ಹೆಸರುಗಳನ್ನ ಹೇಗೆ ಬರಿಬೇಕು, ಹೇಗೆ ಓದಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಜೊತೆ ನೀವು ಹೇಳ್ತಾ ಬನ್ನಿ. ಹೂಗಳು: ಗುಲಾಬಿ ಹೂವು, ಮಲ್ಲಿಗೆ ಹೂವು, ಕಮಲದ ಹೂವು, ದಾಸವಾಳ ಹೂವು, ಚೆಂಡು ಹೂವು, ಸೇವಂತಿಗೆ ಹೂವು, ಕನಗಿಲೆ ಹೂವು. ಕನಗಿಲೆ ಹೂವು ಗಣಪತಿಗೆ ತುಂಬಾ ಇಷ್ಟವಾದ ಹೂವು. ಕನಕಾಂಬರ ಹೂವು. ಕನಕಾಂಬರ ಹೂವಿಗೆ ಇನ್ನೊಂದು ಹೆಸರು ನಾವುಗಳು ಅಬುಲಿ ಹೂವು ಅಂತೀವಲ್ಲ, ಅದೇ ಕನಕಾಂಬರ ಹೂವು. ಸೂರ್ಯಕಾಂತಿ ಹೂವು, ಡೇರಿ ಹೂವು. ಈಗ 10 ಹೂಗಳ ಹೆಸರುಗಳನ್ನ ಹೇಗೆ ಬರೆಯೋದಂತ ನಿಮಗೆ ಗೊತ್ತಾಯ್ತಲ್ವಾ? ಇಲ್ಲಿ ನಾನು ಕೆಲವೊಂದು ಹೂಗಳ ಹೆಸರುಗಳನ್ನು ಬರೆದಿದ್ದೀನಿ, ಅದರಲ್ಲಿ ಒಂದೊಂದು ಅಕ್ಷರ ಬಿಟ್ಟು ಹೋಗಿದೆ. ಆ ಬಿಟ್ಟು ಹೋಗಿರೋ ಅಕ್ಷರಗಳನ್ನು ಅಲ್ಲಿ ಬರೆದು ಆ ಹೂವಿನ ಹೆಸರನ್ನು ನೀವು ಪೂರ್ತಿ ಮಾಡಬೇಕು. ನಾನು ಒಂದು ಹೂವಿನ ಹೆಸರನ್ನು ಬರೆದು ಇಲ್ಲಿ ತೋರಿಸ್ತೀನಿ. ಮುಂದಿನ ಹೂಗಳನ್ನು ನೀವು ಹೇಳ್ತಾ ಹೋಗಿ, ನನ್ನ ಜೊತೆನೆ ನಾನು ಪೂರ್ತಿ ಮಾಡ್ತೀನಿ. ಇಲ್ಲಿ ನೋಡ್ರಿ, ಗೂ ಇದೆ, ಬಿ ಇದೆ, ಹೂ ಇದೆ. ಅಂದ್ರ ಇಲ್ಲಿ ನಡುವು ನಾವು ಲಾ ಅಕ್ಷರ ಬರೆದ್ರೆ ಗುಲಾಬಿ ಹೂವು ಆಗುತ್ತೆ ಅಲ್ವಾ. ಹಾಗೇನೆ ಮುಂದಿನ ಹೂವು ಕ ಮ ಹೂ ಅಂತ ಅಷ್ಟೇ ಇದೆ ಅಲ್ವಾ. ಇಲ್ಲಿ ನಾವು ಲ ಅಕ್ಷರ ಬರೆದ್ರೆ ಕಮಲ ಹೂವು ಆಗ್ತೈತಿ. ನಾವು ಹೇಳ್ಬೇಕಾದ್ರ ಕಮಲದ ಹೂವು ಅಂತ ಹೇಳ್ತೀವಿ, ಅದಕ್ಕೆ ಇಲ್ಲಿ ಕಮಲದ ಹೂವು ಅಂತ ನಾವು ಬರೆಯೋಣ. ಮುಂದಿನ ಹೂವು ಮಲ್ಲಿಗೆ ಹೂವು.
ಇಲ್ಲಿ ಮ ಇತ್ತು, ಆಮೇಲೆ ಗೆ ಇತ್ತು, ಹೂ ಇತ್ತು, ಮಧ್ಯದ ಅಕ್ಷರ ಬಿಟ್ಟು ಹೋಗಿತ್ತು. ಅದ್ ಯಾವ ಅಕ್ಷರ ಅಂದ್ರ ಲಿ, ಮಲ್ಲಿಗೆ ಹೂವು ಆಯ್ತು. ಇಲ್ಲಿ ನೋಡಿ ಕೆಳಗ ಮುಂದಿನ ಅಕ್ಷರ ದ ಇದೆ, ವಾ ಇದೆ, ಹೂ ಇದೆ, ಅಂದ್ರ ಇಲ್ಲಿ ಎರಡ್ ಅಕ್ಷರ ಬಿಟ್ಟು ಹೋಗಿದೆ. ದ ಮುಂದೆ ಯಾವ ಅಕ್ಷರ ಬರಿಬೇಕು? ಸ ಬರಿಬೇಕು. ದಾಸ ವಾಳ ಹೂವು. ಮುಂದಿಂದು ಚಂ ಇದೆ, ಆಮೇಲೆ ಹೂ ಇದೆ. ಇಲ್ಲಿ ನಾವು ಡು ಅಕ್ಷರ ಬರೆದ್ರೆ ಚೆಂಡು ಹೂವು ಆಗುತ್ತೆ. ಚೆಂಡು ಹೂವು. ಇದೇ ರೀತಿ ಹತ್ತು ಹೂಗಳ ಹೆಸರುಗಳನ್ನ ಬರೆದು, ಆಮೇಲೆ ಇಲ್ಲಿ ಬಿಟ್ಟು ಅಕ್ಷರ ಬರೆಯಿರಿ ಅಂತ ಹೇಳಿನಲ್ಲ, ಇದನ್ನು ಬರೆದು ದಿನಾಲು ಓದ್ರಿ. ಆಮೇಲೆ ಪರಿಸರ ವಿಷಯದ ವಾಟ್ಸಾಪ್ ನಂಬರ್ ಇದೆಯಲ್ವಾ, ಅದಕ್ಕ ಹೋಮ್ವರ್ಕ್ ಮಾಡಿ ಹತ್ತು ಹೂಗಳ ಹೆಸರುಗಳನ್ನ ಬರೆದು ಕಳಿಸ್ರಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಹೋಗ್ ಬರೋಣವಾ.